ಮಾಡ್ತಾ ಇದ್ರು, ನಾನು ಹ್ಯಾಂಡಿಕ್ಯಾಪ್ ಇದ್ದೀನಿ, ನನಗೆ ಏನಾದರೂ ಹೆಲ್ಪ್ ಮಾಡಿ ಅಂತ. ನಾನು ಹೇಳಿದ್ದೆ ನೋಡೋಣ ಆ ಕಡೆ ಬಂದರೆ ಮಾಡ್ತೀನಿ ಅಂತ ಹೇಳಿದ್ದೆ. ಆದರೆ ಇವತ್ತು ಬೆಂಗಳೂರಿಗೆ ಡೈರೆಕ್ಟಾಗಿ ಬಂದ್ಬಿಟ್ಟಿದ್ದಾರೆ ಅವರು. ಡೈರೆಕ್ಟಾಗಿ ಬಂದು ಫೋನ್ ಮಾಡಿದ್ರು, ಈ ಪರಿಸ್ಥಿತಿಲಿ ಕೋಲಾರಿಂದ ಬಂದ್ರ? ಅದೇ ಸೈಕಲ್ ಬಂದೆ. ಅದರಲ್ಲಿ ಫೋನ್ ಮಾಡಿದೆ, ಪಾಪ ಇಸ್ಕೊಡ್ತೀನಿ ಅಂತ ಎಲ್ಲ. ಆದ್ರೆ ನಮ್ಮ ಮೈಯಲ್ಲಿ ಹುಷಾರಿಲ್ಲ. ನನಗೆ ಈ ಕಂಡೀಷನ್ ಇದೀರಂತ ದೇವರಾಣೆ ಗೊತ್ತಿಲ್ಲ. ಅಣ್ಣ 5 ತಿಂಗಳಾಯ್ತು ನಾನು ಜಾಸ್ತಿ ಸೀರಿಯಸ್ ಆಗೋಗ್ಬಿಟ್ಟೆ. ಬಟ್ ನಿಜವಾಗ್ಲಿ ಇವ್ರು ಬರುವಾಗ ಅನ್ಕೊಂಡಿದ್ದೆ ಇವ್ರು ಮೋಸ್ಟ್ಲಿ ನಡೆಯೋ ಕಂಡೀಷನ್ ಆದ್ರೂ ಇರ್ತಾರೆ ಅಂತ. ಇವ್ರು ಬಂದ್ಮೇಲೆ ನೋಡಿದ್ಮೇಲೆ ನನಗೆ ನಿಜವಾಗ್ಲು ಬಹಳ ನೋವಾಯ್ತು, ಬಹಳ ಬೇಜಾರಾಯ್ತು. ಅವ್ರು ಏನೋ ಒಂದು ವಸ್ತು ಕೇಳಿದ್ದಾರೆ ನನ್ನ ಹತ್ರ, ಅದರಲ್ಲಿ ಗೊತ್ತಿಲ್ಲ ನನ್ನ ಕೈಲಿ ಆಗುತ್ತೋ ಇಲ್ಲ ಅಂತ. ಬಟ್ ನಾನು ಮಾಡೋ ಪ್ರಯತ್ನ ಮಾಡ್ತೀನಿ. ಮತ್ತೆ ಹೆಂಗಂದ್ರೆ ಅಲ್ಲಿಂದ ನಿಂತ್ಕೊಳಕ್ಕಾಗುತ್ತಾ ಸರ್? ನಿಂತ್ಕೊಳಕ್ಕೂ ಆಗಲ್ಲ. ಚೇರ್ ಗೀರ್ ಏನೂ ಇಲ್ವಾ? ಚೇರ್ ಏನೋ ಚೇರ್ ತಂದ್ರೆ ಇರಿ ಬೇಡ. ಇರಿ ಇರಿ ಇರಿ, ಅವ್ರಿಗೆ ಅವ್ರು ಕಂಫರ್ಟೇಬಲ್ ಇರುತ್ತೆ. ಬನ್ನಿ ಸಂಗೆ. ಬನ್ನಿ ಮೇಲೆ ಕೂತ್ಕೊಳ್ಳಿ. ಏನ್ ಕೆಲಸ ಮಾಡ್ತೀರಾ ನೀವು? ತರಕಾರಿ ವ್ಯಾಪಾರ. ಯಾವ್ದೋ ಸ್ಟಿಕ್ ಇನ್ನೊಂದು ಫೋಟೋಗೆ ಬಂದ್ರು, ಅವ್ ನಮ್ಗೆ ಆಗಲ್ಲ. ಆಮೇಲೆ ಈ ಪರಿಸ್ಥಿತಿಲಿ ಕೋಲಾರಿಂದ ಬಂದ್ರ? ಅದೇ ಸೈಕಲ್ಗೆ ಬಂದೆ. ಆಮೇಲೆ ಫೋನ್ ಮಾಡಿದೆ, ಪಾಪ ಇಸ್ಕೊಡ್ತೀನಿ ಅಂತ ಎಲ್ಲ. ಆದ್ರೆ ನಮ್ಮ ಮೈಯಲ್ಲಿ ಹುಷಾರಿಲ್ಲ. ನನಗೆ ಈ ಕಂಡೀಷನ್ ಇದೀರಂತ ದೇವರಾಣೆ ಗೊತ್ತಿಲ್ಲ. 5 ತಿಂಗಳಾಯ್ತು ನಾನು ಜಾಸ್ತಿ ಸೀರಿಯಸ್ ಆಗೋಗ್ಬಿಟ್ಟೆ. ಎಷ್ಟು ಜನ ಮಕ್ಕಳು? ಅಣ್ಣ 2 ಮಕ್ಕಳು. ಏನು ಮಾಡ್ತಾರೆ? ಇಲ್ಲ ಓದ್ತಾರೆ. ಓದ್ತಾರ? ಏನು ಕೆಲಸ ಮಾಡ್ತಾರ? ಹೆಂಡತಿ ಮನೆಗೆ. ನಿಮ್ಮ ಹೆಸರು? ಶ್ರೀನಿವಾಸ. ಸ್ನೇಹಿತರೆ ನಮಸ್ಕಾರ. ಇವ್ರ ಹೆಸರು ಬಂದ್ಬಿಟ್ಟು ಶ್ರೀನಿವಾಸ್ ಅಂತೆ. ಇವರು ಹೆಚ್ಚು ಕಮ್ಮಿ 1 ತಿಂಗಳಿಂದ ನನಗೆ ಫೋನ್ ಮಾಡ್ತಾಯಿದ್ರು, ನಾನು ಹ್ಯಾಂಡಿಕ್ಯಾಪ್ ಇದ್ದೀನಿ, ನನಗೆ ಏನಾದರೂ ಹೆಲ್ಪ್ ಮಾಡಿ ಅಂತ. ನಾನು ಹೇಳಿದ್ದೆ ನೋಡೋಣ ಆ ಕಡೆ ಬಂದರೆ ಮಾಡ್ತೀನಿ ಅಂತ ಹೇಳಿದ್ದೆ. ಆದರೆ ಇವತ್ತು ಬೆಂಗಳೂರಿಗೆ ಡೈರೆಕ್ಟಾಗಿ ಬಂದ್ಬಿಟ್ಟಿದ್ದಾರೆ ಅವರು. ಡೈರೆಕ್ಟಾಗಿ ಬಂದು ಫೋನ್ ಮಾಡಿದ್ರು. ನಾನು ಹೊರಗಡೆ ಇರ್ತೀನಿ ಆಲ್ಮೋಸ್ಟು. ಇವತ್ತೇನು ಮಾಡಿದೆ, ಸಿಟಿಲಿದ್ದೆ. ಫೋನ್ ಮಾಡಿದ ತಕ್ಷಣ ಹೌದು ನಾನು ಸಿಟಿಲಿದ್ದೀನಿ, ಇಂಥ ಜಾಗದಲ್ಲಿದ್ದೀನಿ, ಬನ್ನಿ ಅಂತ ಹೇಳಿದ್ರೆ. ಹೇಳಿದ ತಕ್ಷಣ ನಮ್ಮದು ಸ್ನೇಹಿತರೊಬ್ಬರದ್ದು ಗ್ಯಾರೇಜ್ ಇದೆ ಇಲ್ಲಿ, ಅಣ್ಣ ಬನ್ನಿ. ಸೊ ಅಲ್ಲಿಗೆ ಬಂದಿದ್ದಾರೆ. ಬಟ್ ನಿಜವಾಗ್ಲಿ ಇವ್ರು ಬರುವಾಗ ಅಂದ್ಕೊಂಡಿದ್ದೆ ಇವ್ರು ಮೋಸ್ಟ್ಲಿ ನಡೆಯೋ ಕಂಡೀಷನಲ್ಲಿ ಆದರೂ ಇರ್ತಾರೆ ಅಂತ. ಇವ್ರು ಬಂದ್ಮೇಲೆ ನೋಡಿದ್ಮೇಲೆ ನನಗೆ ನಿಜವಾಗ್ಲು ಭಾಳ ನೋವಾಯಿತು, ಭಾಳ ಬೇಜಾರಾಯಿತು. ಅವ್ರು ಏನೋ ಒಂದು ವಸ್ತು ಕೇಳಿದ್ದಾರೆ ನನ್ನ ಹತ್ರ, ಅದರಲ್ಲಿ ಗೊತ್ತಿಲ್ಲ ನನ್ನ ಕೈಲಿ ಆಗುತ್ತೋ ಇಲ್ಲ ಅಂತ. ಬಟ್ ನಾನು ಮಾಡೋ ಪ್ರಯತ್ನ ಮಾಡ್ತೀನಿ. 10 ನಿಮಿಷ ಅಣ್ಣ ಕೂತ್ಕೊಳ್ಳಿ, ಕಾಫಿ ಕುಡೀರಿ ಫಸ್ಟು. ಏನು ಮಾಡ್ತೀರಿ, ಊಟ ಮಾಡ್ತೀರಾ? ಸ್ವಲ್ಪ ಮಾತ್ರೆ 3-4 ದಿನದಿಂದ ತಿಂತಾ ಇರೋದ, ಅವಾಗಿಂದ ಜಾಸ್ತಿ ಆಗ್ಬಿಡ್ತು ನನಗೆ. 4 ದಿನ ಆಗೈತೆ, ಸ್ವಲ್ಪ ಸ್ವಲ್ಪ ನೀರು ಕುಡಿಯ ಬಿಸಿನ ಇಟ್ಕೊಂಡು ವ್ಯಾಪಾರ ಸ್ವಲ್ಪ ತಗೊಂಬಂದು ಹಾಕಿದ್ರೆ ನಾವು ಹೊಸ ವ್ಯಾಪಾರ ಮಾಡ್ಕೊಂತದ ಅಂತ. 5 ತಿಂಗಳಿಂದ ಪುಬಾತ್ ಆಗ್ಬಿಟ್ಟು ನಾವು. ನಾನು ಸಹಾಯ ಮಾಡ್ತಾ ಇದ್ದೀನಿ. ಮಾತ್ರೆ ನುಂಗ್ತಾ ಇದ್ದೀನಿ. ಮಾತ್ರೆ ನುಂಗ್ ಜಾಸ್ತಿ ಆಗ್ಬಿಟ್ಟು. ಪರವಾಗಿಲ್ವಾ? ಇಲ್ಲ, ನೀರು ಕುಡಿಯೋಕ್ಕಾಗಲ್ಲ. ಉರಿ ಮನೆ ಹತ್ರ ಹಾಕಿದ್ರೆ ನಮ್ಮ ಸತ್ ಸ್ವಲ್ಪ ಮಾಡ್ಕೊತ. ಸಪೋರ್ಟ್
ದಯವಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳಿ. ಅದಕ್ಕೆ ಅವ್ರು ಹೇಳೋರಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅಂತ ಹೋಗ್ಬಿಟ್ಟು ಕಚ್ಚಿಟ್ಕೊಳ್ಳಿ. ನನ್ನ ಕೈಲಾಗಿ ನಾನು ಮಾಡಿದ್ದೆ. ಹಾಂ, ಯಾವಾಗಲೂ ನೀನು ವಿಡಿಯೋ ನೋಡ್ತಾನೆ ಇರ್ತೀನಿ, ಅವಾಗೇನೆ ಫೋನ್ ಮಾಡೋದು ವಿಡಿಯೋ ನೋಡ್ಬೋದು. ಹಾಂ, ತೆಗಿ ಮಾಸ್ಕ್ ತೆಗಿ. ಹಾಂ, ನೀನು ವಿಡಿಯೋ ನೋಡ್ಬೋದು ಫೋನ್ ಮಾಡೋದು. ಹೌದಾ, ಅಷ್ಟು ದೂರದಿಂದ ಬಂದಿದ್ದೀರಾ, ನನ್ನ ಕೈಲಾಗಿ ನಾನು ಮಾಡಿದ್ದೀನಿ, ಒಳ್ಳೇದಾಗ್ತದೆ. ಆಗುತ್ತೆ, ನಡೆಯೋಕ್ಕಾಗುತ್ತಾ? ನಡಿ, ಹುಷಾರು, ಸ್ಲೋಗೆ ಬೇಕಾದ್ರೆ ಇಲ್ಲ ಜಾರಲ್ಲ ರಾಮಿ ಗಟ್ಟಿಲ್ಲ ಎತ್ಕೊಂಡು ಹೋಗ್ಬಿಡ. ಆಟೋದ ಅವ್ರ ಆಟೋದವ್ರು ಬರಕ್ಕೆ ಹೇಳಿ ಇಲ್ಲಿಗೆ ಆಟೋ ತರ ಕೇಳು. ಇಲ್ಲ ಇದ್ರ ಮುಂದೆ ಮಾಡಿಲ್ಲ, ಒಳ್ಳೇದಾಗ್ಲಿ. ನೀವು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೋಬೇಕಾಯ್ತಾ? ಫಸ್ಟ್ ನೀವು ಹಾಸ್ಪಿಟ್ಲಿಗೆ ಹೋಗಿ, ಅವ್ರು ನಾಳೆ ಬೆಳಗ್ಗೆ ಎಲ್ಲಿ ಹೇಳ್ತಾರೋ ಲೋಗ್ ಅಡ್ಮಿಂಟ್ ಆಗಿ ಕ್ಯೂರ್ ಆಗಿ ಚೆನ್ನಾಗಿರಿ. ಹಾಂ, ಆಯ್ತು, ಬೋಟ್ ಬನ್ನಿ. ಆಯ್ತಲ್ಲ, ಆಯ್ತು. ಹಾಂ, ಬರಲಾ ಸರಿ ಸರ್.